ತಿಗಡೆ ಓ ಏನಾದ್ರೂ ಕಾಣಿಸ್ತಾ ಇದೆಯಾ? ಓ ಕಾಣಿಸ್ತಾ ಇದೆ. ಏನು? ನಮ್ಮ ಅಪ್ಪ ಅಮ್ಮ ನಮ್ಮ ಮೆನೆಗಳನ್ನ ಕಾಯ್ಕೊಂಡು ಕುಂತಿರೋದು. ಈ ಲೋಫರ್ ನನ್ನ ಮಗನ ಏನ್ ಮಾಡೋದು ಅಂತ ಹೇಳು. ನವೇ ಅವನಿಗೆ ಎಲ್ಲ ಕಡೆ ಸರಿಯಾಗಿ ನೋಡೋದಕ್ಕೆ ಹೇಳು. ಸುತ್ತ ಎಲ್ಲ ಡೈರೆಕ್ಷನ್ ನೋಡು. ಎಲ್ಲಾದ್ರೂ ನೀರು ಹೊಗೆ ಕಾಲ್ದಾರಿ ಏನು ಇಲ್ಲ. ಸುತ್ತ ಬರೀ ಕಾಡೆಯ ಬರೀ ಕಾಡೆ ಅಂತೆ. ಸರಿ ಇಳಿದ್ ಬಾ. ಬೇಬೆ ನಡೀರಿ, ಇದೇ ಡೈರೆಕ್ಷನಲ್ಲಿ ಹೋಗ್ಬೇಕು. ಯಾಕೆ ಯಾರಿಗೂ ಮನೆಗೆ ಹೋಗಕ್ಕೆ ಆಸೆ ಇಲ್ವಾ? ನವಿ ದಾರಿ ಕಾಣಿಸ್ತೋ? ಏನು ದಾರಿ ಕಾಣಿಸ್ತೋ? ಕಾಣಿಸ್ತಾ? ಏ ನಾವು ಪೀಕ್ ಹೋಗಿರಲ್ವಾ, ಅದೇ ದಾರಿ ಕಾಣಿಸ್ತು ಕಣೋ. ಇದೇ ಡೈರೆಕ್ಷನ್. ನಾವೊಂದು ಒಂಟಿ ಮರ ನೋಡ್ಲಿಲ್ವಾ, ಅದು ಕಾಣಿಸ್ತು ಕಣೋ. ನಿಜ ಹೇಳ್ತಿದೇನೋ? ಏ ನಮ್ಮ ಅಪ್ರಾಣಿಗೂ ಇದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು. ಹಿಂಗೆ ಹೋಗ್ಬೇಕು. ಬೇಬೇಕ್ ಶೋ ಹಾಕೊಡ್ರಿ. ಕರೆಕ್ಟ್ ನೋಡಿರಿ. ಏ ಕರೆಕ್ಟ್ ಕಣ, ಈ ಟೈಮಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರಾ? ಇದನ್ ಮೇಲೆ ಹೇಳ್ಬೋದಿತ್ತಲ್ಲ. ಇದನ್ನ ಮೇಲಿಂದ ಹೇಳ್ಬಿಟ್ಟಿದ್ರೆ ನೀವು ನನ್ನೇ ಬಿಟ್ಬಿಟ್ಟೊಟ್ಟೋಗಿವ್ರಿ. ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, ಸರಿಯಾಗಿ ನೋಡಿದ್ರ? ಏ ಸರಿಯಾಗೇ ನೋಡ್ದೆ. ಮೊದಲು ನನಗೂ ಮೊಬ್ಬ ಕಾಣಿಸ್ತಾ ಇತ್ತು, ಆಮೇಲೆ ಕಣ್ಣು ಒಸಿಕೊಂಡು ಗುರಾಯಿಸ್ಕೊಂಡು ನೋಡ್ದೆ, ಆ ಕಾಣಿಸ್ತು. ಇಲ್ಲ ಇಲ್ಲ, ಇವ್ನು ಸರಿಯಾಗಿ ನೋಡಿದಾನೆ. ದಾರಿ ಕಾಣಿಸ್ತಾ ಇದೆ. ಪಾಲ್ಗೆ ಹೀರೋ, ಆಪದ್ ಬಂದವ ಎಲ್ಲ. ಸೊ ಊರ್ಗ ಹೋದ್ಮೇಲೆ ಏನಾದ್ರೂ ಗಿಫ್ಟ್ ಕೇಳಿ ಕೊಡಿಸ್ತೀನಿ. ಒಂದು ಒಳ್ಳೆ ಫಾರಿನ್ ಬ್ರ್ಯಾಂಡ್ ಎಣ್ಣೆ ಕೊಡಿಸ್ಬಿಡವಾ. ಬಡ್ಡಿ ಮಗಂದು ಹೆಂಗ್ ಕೂಡ ಚಿತ್ತಾಯ್ತೀನಿ ಅಂದ್ರೆ, 2010 ನಾನ್ ಟ್ರೆಕ್ಕಿಂಗ್ ಹೋಗಿದ್ದೆ ಅನ್ನೋದೇ ಮರ್ತೋಗ್ಬಿಡ್ಬೇಕು. ತಿರ್ಗೋ ನಾಮರ್ದ ತಿರ್ಗಲು ಮಗನೇ, ಒಂದು ದೊಡ್ಡ ಲಪ್ಪಾಗ್ದಷ್ಟು ನಂಗೆ ಸಾಯೋರ್ಗೂ ಮಾತಾಡಿಸ್ಬೇಡ ಅಂತ ಪರ್ಚ್ಕೊಂಡೆ, ಈಗ ಯಾಕೆ ಮೂಸಕ್ಕೆ ಮಾತಾಡಿಸ್ತಿದ್ಯಾ? ಏನೋ ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಹಾಕ್ದಂಗೆ ನಮ್ಗೆಲ್ಲರಿಗೂ ಸಹಾಯ ಮಾಡಿದ್ಯಾ, ಅದಕ್ಕೆ. ಆಯ್ತು ಬಿಡಪ್ಪ, ನಂದೇ ತಪ್ಪು, ನೀನೇ ಸರಿ. ಈಗ ಟೂನ ಸಮ ಮಾಡ್ಕೊಂಬಿಡೋಣ. ಇಲ್ಲಿ ನೋಡು ಕಿತಾಕು, ಈ ನಾಟಕ ಆಡೋಂದ್ರೆ ಚೆನ್ನಾಗಿ ಆಡ್ತೀಯ.